ಮಠ ಅಂತ ಹೇಳಿ ಚಿತ್ರ ಮಾಡಿದ್ದಾರೆ ರವೀಂದ್ರ, ಜೊತೆಗೆ ಅವರು ಒಂದು ಪಾತ್ರ ಮಾಡಿದ್ದಾರೆ ಅಂತ ನಾನು ಹಾಕೋದ್ಮೇಲೆ ಗೊತ್ತಾಯ್ತು, ಸ್ವಾಮಿಗಳ ಪಾತ್ರನ ರವೀಂದ್ರನೇ ಮಾಡಿದ್ದಾರೆ. ಇಡೀ ಚಿತ್ರದಲ್ಲಿ ಮಠ ಅನ್ನುವಂತ ಹೆಸರು ಒಂದು ಮಠವನ್ನ ಉಳಿವಿಗಾಗಿ ಒಬ್ಬ ವ್ಯಕ್ತಿ ತನ್ನ ಜರ್ನಿನಲ್ಲಿ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತಾನೆ, ಆ ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತಾನೆ ಅನ್ನುವಂತ ಪಾತ್ರಗಳು. ಆ ಪಾತ್ರಗಳಲ್ಲಿ ಅರ್ಧ ಭಾಗ ಯಾವ ಸ್ವಾಮಿಗಳನ್ನ ತೋರಿಸಿದ್ದಾರೆ ಅದರ ಒಳ್ಳೆತನಗಳು ಕೆಟ್ಟತನಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಮಠ ಅನ್ನುವಂತ ಹೆಸರು ಶೀರ್ಷಿಕೆ ಏನಿದೆ ಅದನ್ನ ಇಟ್ಕೊಂಡು ಒಂದು ಮಠವನ್ನು ಉಳಿಸಿದ್ದಾನೆ ಆ ಹುಡುಗ ಅನ್ನೋದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಇದ್ರೊಳಗಡೆ ಏನು ನಾವು ಎಲ್ಲ ಮಠಗಳಲ್ಲಿ ಒಂದು ಪಾತ್ರಗಳಿರ್ತದೆ ಅನ್ನೋದಕ್ಕೆ ಸಾಧು ಕೋಕಿಲ ಸರ್ನ ಅಲ್ಲಿ ಬಿಂಬಿಸಿದ ತುಂಬಾ ಆಪು ಸಾಧು ಕೋಕಿಲ ಸರ್ ಇರ್ತಾರೆ, ಅದೊಂದು ಆಸೆ. ಕೊನೆಗೆ ಅವರು ನಾನು ಬುದ್ಧಿ ಕಲ್ತಿದ್ದೀನಿ ಅಂತ ಹೇಳಿ ಆ ಪಾತ್ರ ಮರೆ ಆಗ್ತದೆ. ಹಾಗೆ ಇದು ಮಠ ಅಂತ ಹೆಸರಿಟ್ಕೊಂಡಿದ್ದಾರೆ, ಆದ್ರೆ ಸಂತೋಷನ ಆ ಒಂದು ಹುಡುಗನ ಜರ್ನಿ ಆ ಇಡೀ ಚಿತ್ರದಲ್ಲಿ ಆ ಜರ್ನಿ ಇದೆ ನೋಡೋಣ. ನನ್ಗೆ ಈಗಲೂ ಸಹ ಕೆಲವು ಸೀನ್ಗಳು ನಿರ್ದೇಶಕರಿದ್ದಾರೆ ತುಂಬಾ ಬೇಕಾಗಿರ್ಲಿಲ್ವೇನೋ ಅನ್ಸುತ್ತೆ. ನಾಳೆ ಪೇಜಾವರ ಶ್ರೀಗಳು 3 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಮಠಕ್ಕೆ ಬನ್ನಿ ಅಂತ ಹೇಳಿ. ಇವತ್ತು ಸುಮಾರು ಜನ ನಮ್ಮ ಆರ್ಯಶಂಕರ ಮಠದ ಜಗದ್ಗುರುಗಳು, ನಮ್ಮ ಎಲೆರಾಮ್ಪುರದ ಜಗದ್ಗುರುಗಳು, ಅವರೆಲ್ಲರೂ 22ನೇ ತಾರೀಕು ಸಮಯಕ್ಕೆ ಹೇಳಿದ್ದಾರೆ, ಅವ್ರು ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪ್ರಣವಾನಂದ ಶ್ರೀಗಳು ಎಲ್ಲರಿಗೂ ದೂರವಾಣಿ ಕರೆ ಮಾಡಿದ್ದೇನೆ, ಇವತ್ತು ಬರಬೇಕಾಗಿತ್ತು, ಆದರೆ ಎಲ್ಲರೂ ಕಾರ್ಯದ ನಿಮಿತ್ತ ಇರೋದ್ರಿಂದ ನಾವು 22ನೇ ತಾರೀಕು ಇದ್ರ ಬಗ್ಗೆ ಮಾತಾಡ್ತೀವಿ ಸ್ವಾಮೀಜಿ ಅಂತ ಪ್ರಣವಾನಂದ ಶ್ರೀಗಳು ಹೇಳಿದ್ದಾರೆ. ನಾಳೆ ಪೇಜಾವರ ಶ್ರೀಗಳು ಚೆನ್ನೈಯಿಂದ ಬರ್ತಾ ಇದ್ದಾರೆ, ನಾನು ಚೆನ್ನೈಯಿಂದ ಬರ್ತಾ ಇದ್ದೀನಿ ಬನ್ನಿ ಮಠಕ್ಕೆ ಅಂತ ಹೇಳಿದ್ದಾರೆ. ನಾಳೆ ಪೇಜಾವರ ಶ್ರೀಗಳು ಯಾವ ನಿರ್ಧಾರವನ್ನು ತಗೊಳ್ತಾರೋ ಅದಕ್ಕೆಲ್ಲರೂ ನಾವು ಬದ್ಧವಾಗಿದ್ದೇವೆ. ಇದರ ರಿಪೋರ್ಟ್ ನಮ್ಮ ಹುಡುಗ ಡೈರೆಕ್ಟರ್ ವಿಜಯ್ ಕುಮಾರ್ ಅಂತ ಬಂದಿದ್ದಾನೆ, ಅವನು ಮಾಡ್ಕೊಂಡಿದ್ದಾನೆ, ಅದನ್ನು ಪೇಜಾವರ ಶ್ರೀಗಳಿಗೆ ತಲುಪಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಆದ್ರೆ ನನ್ನ ಚಿತ್ರ ಚೆನ್ನಾಗಿಲ್ಲ ಅಥವಾ ಅಭಿನಯ ಚೆನ್ನಾಗಿ ಯಾರು ಹೇಳ್ತಾ ಇಲ್ಲ, ನನ್ನಲ್ಲಿ ಆ ಭೇದ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮೇಕಿಂಗ್ ಮಾಡಿದ್ದಾರೆ, ಡೈರೆಕ್ಟರ್ ತುಂಬಾ ಶ್ರಮ ಪಟ್ಟಿದ್ದಾರೆ, ಪ್ರೊಡ್ಯೂಸರ್ ತುಂಬಾ ಶ್ರಮ ಪಟ್ಟಿದ್ದಾರೆ, ಅದು ಹಾಳಾಗ್ಲಿ ಎನ್ನುವಂಥದ್ದು ನನ್ನ ಭಾವ ಅಲ್ಲ. ಆದ್ರೆ ಮಠ ಅನ್ನುವಂಥ ಪದ ಇದೆಯಲ್ಲ ಅದು ನನ್ನ ದೇಶದ ಆಸ್ತಿ, ನನ್ನ ಧರ್ಮದ ಆಸ್ತಿ. ಹಾಗಾಗಿ ಆ ಪದಗಳನ್ನ ಮುಂದೆ ಯಾರಾದರೂ ಮಾಡಬೇಕು ಅನ್ನುವಂಥದ್ದಾದ್ರೆ ಧರ್ಮ ಲೋಪವಿಲ್ಲದಂತೆ ಮಾಡಬೇಕಾಗ್ತದೆ ಅಂತ ಹೇಳಿ ಪೇಜಾವರ ಶ್ರೀಗಳು ಯಾವ ನಿರ್ಧಾರ ತಗೋತಾರೋ ಅದಕ್ಕೆ ಬದ್ಧವಾಗಿದ್ದೀನಿ. ರಿಪೋರ್ಟ್ ಮಾಡಿದ್ದಾರೆ ವಿಜಯ್ ಕುಮಾರ್ ಅವರು, ನಮ್ಮ ದರ್ಶಿತ್ ಅವರು, ನಮ್ಮ ಮುಕುಂದಣ್ಣ ಅವರು, ಅವರು ಪೇಜಾವರ ಶ್ರೀಗಳಿಗೆ ನಾಳೆ 3 ಗಂಟೆಗೆ ಪೇಜಾವರ ಶ್ರೀಗಳ ಮಠದಲ್ಲಿ ಇರ್ತೀನಿ, ವಿದ್ಯಾಪೀಠದಲ್ಲಿ ಇರ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ತೀನಿ, ಶ್ರೀಗಳು ಏನೇನು ನಿರ್ಧಾರ ತಗೋತಾರೋ ಅದ್ರ ಮೇಲೆ ನಾನು ಬದ್ಧ ಅಂತ ಹೇಳ್ತಾ ಇದ್ದೇನೆ. ಹಾಗೂ ನಾಳೆ ರಿಪೋರ್ಟ್ ಅನ್ನ ನಮ್ಮ ವಾಣಿಜ್ಯ ಮಂಡಳಿಗೂ ಪೇಜಾವರ ಶ್ರೀಗಳು ತಲುಪಿಸ್ಲಿಕ್ಕೆ ಹೇಳಿದ್ರು ನಾವು ಖಂಡಿತ ತಲುಪಿಸ್ತೀವಿ. ಆದ್ರೆ ಈ ಚಿತ್ರದ ಜರ್ನಿನಲ್ಲಿ ಮಠ ಅಂತ ಹೇಳಿ ನನಗೆ ನಿಜ ಗೊತ್ತಿರಲಿಲ್ಲ. ನಮ್ಮ ಕಲಾವಿದರು ರಮೇಶ್ ಅವರು, ಬಿಳೆದಾರ್ ಅವರು, ಆಮೇಲೆ ಮಂಡ್ಯ ರಮೇಶ್ ಅವರು, ನಮ್ಮ ಗುರುಪ್ರಸಾದ್ ಅವರೆಲ್ಲ ಚಿತ್ರದ ಮೂರ್ತಿ ಇದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಒಂದು ಗೀತೆಗೆ ಅವರು ಗೆಸ್ಟ್ ಆಫೀಸ್ ಅಪೀರಿಯಾಗಿ ಬಂದು ಹೋಗ್ತಾರೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲ ಮೇಲೆ ಕಲ್ಲ ಇಟ್ಟು ಮಠ ಕಟ್ಟವರಪ್ಪ, ಇಲ್ಲಿ ಮನ್ಸಂಗಿ ಇಲ್ಲಿ ದೇವ್ರಿಗೆ ಇಲ್ಲಿ ಕೆಲಸ ಇಲ್ಲ, ಮನ್ಸಾನೆ ದೇವರು ನಿಜ. ಸಿದ್ಧಗಂಗಾ ಮಠದ ಗುರುಗಳು ನಮಗೆ ದೇವ್ರೆ, ಆದಿಚುಂಚನಗಿರಿ ಬಾಲಗಂಗಾನಾಥ ಸ್ವಾಮೀಜಿ ನಮಗೆ ದೇವ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಠಗಳಲ್ಲಿ ಇರ್ತಕ್ಕಂಥ ಅರಚರ ಮೂರ್ತಿಗಳೆಲ್ಲ ನಮಗೆ ದೇವ್ರೆ. ಅದು ವ್ಯಂಗ್ಯ ಅಂತ ಹೇಳಿ, ಆದ್ರೆ ಅದ್ರಲ್ಲಿ ವ್ಯಂಗ್ಯ ಇಲ್ಲ, ಅದನ್ನ ಎತ್ತಿ ಹಾಡಿದ್ದಾರೆ, ದೇವ್ರ ಮನುಷ್ಯನೇ ಅನ್ನೋದನ್ನ. ಆದ್ರೆ ಒಂದ್ ಸಾಲ ನಾನು ಕೇಳಿದ್ದಿದ್ರಿಂದ ಅದೆಲ್ಲ ವ್ಯಂಗ್ಯ ಮಾಡಿದ್ದಾರೆ ಅನ್ಕೊಂಡಿದ್ದೆ, ಅದನ್ನ ವ್ಯಂಗ್ಯ ಮಾಡಿಲ್ಲ. ಕೆಲವು ಪಾತ್ರಗಳು ಮಾತ್ರ ನೋವು ತಂದಿದೆ. ಅಲ್ಲ, ಸಿನಿಮಾ ರಿಲೀಸ್ ಆಗ ಮುಂಚೆ ನೀವು ಹೇಳಿದ್ರಿ ವೈಯಕ್ತಿಕವಾಗಿ ಯಾವ್ಯಾವ ಮಾಡ್ತಾ ಇದ್ದಾರೆ ಅಂತಿದೆ ಹೇಳಿ ಅಂತ. ಈ ಸಿನಿಮಾದಲ್ಲೆಲ್ಲ ವೈಯಕ್ತಿಕವಾಗಿ ಇಂಥ ಮಾಡ್ತಾರೆ ಆಗಿದೆ ಅಂತಲೂ ಕೊಟ್ಟಿಲ್ಲ. ಅಲ್ಲ, ಪಾತ್ರಗಳು ಇದೆಯಪ್ಪ ಅಲ್ಲಿ. ಮಾತೆ ಮಾಧವಿ ಅವ್ರ ಪಾತ್ರ ಬಂದವರು ತಂದು, ನಾಳೆ ಬೆಳಗ್ಗೆ ನಾನು ಅಲ್ಲಿ ಮೀಟಿಂಗ್ ನಲ್ಲಿ ಇಡ್ತೀನಿ ಅಲ್ಲಿ, ಆಯ್ತಾ? ನಾನು ಅದನ್ನ ಮುಚ್ಚಿ ಹಾಕುವಂತದ್ದು ಯಾವುದು ಇಲ್ಲ. ಕುಮಾರಸ್ವಾಮಿ ಅವ್ರ ಪಾತ್ರ ಬರ್ತದೆ ಅದರೊಳಗೆ, ದೇವೇಗೌಡರ ಪಾತ್ರ ಬರ್ತದೆ, ಯಡಿಯೂರಪ್ಪ ಅವ್ರ ಪಾತ್ರ ಬರ್ತದೆ, ಇಮಿಟೇಷನ್ ಪಾತ್ರಗಳು ಅದೆಲ್ಲ ಯಾವ್ದಾವ್ದು ಅನ್ನುವಂಥದ್ದು ಇದೆಯಲ್ಲ,
ಅವೆಲ್ಲ ನಾಡಿಗೆ ನಾವೇನೋ ಬೇರೆ ತುಂಬ ಇದೀವಿ ಅಂತ ಒಂದು ಚಿತ್ರದಿಂದ ಇಂಪ್ಯಾಕ್ಟ್ ಆಗಿ ಕೇರಳನಲ್ಲಿ ನೋಡಿ ಎಲ್ಲ ಚಿತ್ರಗಳನ್ನು ತೆಗೆದು ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಮಾಡ್ತಿರ್ತಕ್ಕಂತ ಹುನ್ನಾರಗಳು ಅಲ್ಲಿ ನಮ್ಮ ಹಿಂದೂ ಧರ್ಮದ ಮೆಜಾರಿಟಿ ಇಲ್ಲ, ಯಾವ್ದು ನೋಡು ಸ್ವಾಮಿಗಳು ಹಿಂಗ್ ಮಾಡವ್ರೆ, ಸ್ವಾಮಿಗಳು ಕಳ್ಳರು, ಸ್ವಾಮಿಗಳು ಸುಳ್ಳರು ಅನ್ನುವಂತ ಚಿತ್ರಗಳನ್ನ ತೆಗಿತಾರೆ. ಆದ್ರೆ ಇದ್ರಲ್ಲಿ ಅಂತ ತೋರಿಸಿಲ್ಲ. ಮಠದ ಏಳಿಗೆಗೆ ಅದು ಎಂದ್ರೆ ಒಂದು ಮಠ ಕೊನೆಗೆ ಅದು ಚಿನ್ನದ ಹೊಂಡ ಮಠ ಮುಳುಗೋಗ್ತಾ ಇರ್ತದೆ. ರಾಜಕಾರಣಿಯ ಮನ ಹೋಲಿಸಿ ಆ ಮಠವನ್ನ ಮತ್ತೆ ಜೀರ್ಣೋದ್ಧಾರ ಮಾಡ್ತಾರೆ ಅನ್ನುವಂತ ಕತೆ ಎಳೆ ಇದೆ ಇದೆ. ಆದ್ರೆ ಪಾತ್ರಗಳು ನಾವು ಅಲ್ಲಿ ಕುಡಿತಾರೆ, ಇನ್ನೇನೋ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ ಅನ್ನುವಂಥ ಪಾತ್ರಗಳಿದೆ. ಅದನ್ನ ಪಡ್ಕೊಂಡಿದ್ದಾನೆ, ಅದೇನ್ ಬರ್ತಿದ್ದಾನೆ ನೋಡ್ತೇನೆ ನಾನು, ನಿರ್ದೇಶಕ ರವಿ ಅಲ್ಲ ಅದು ವಿಜಯ್ ಕುಮಾರ್. ಹಾಗಾಗಿ ನಾಳೆಗೆ ನಾನು ಪೇಜಾವರ ಶ್ರೀಗಳಲ್ಲಿ ಆರ್ಕೆ ಮಾಡ್ಕೊಳ್ತೀನಿ. ಅದು ಅವ್ರು ಏನು ತೀರ್ಮಾನ ತಗೋತಾರೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು.